ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂಗುಡೆ ಪುಳಿ ಮುಂಚೆ ಮಾಡ್ತಿದ್ದೀನಿ. ಬಂಗುಡೆ ನಾಲ್ಕು ತಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ತಂದಿದ್ದೀನಿ. ಈ ಥರ ಎಷ್ಟು ದೊಡ್ಡ ಕಟ್ ಮಾಡಿದ್ದೀನಿ. ಇದು ರಿಕ್ವೆಸ್ಟ್ ವಿಡಿಯೋ. ಒಂದು ಬಾಣನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಬಿಸಿ ಮಾಡಲಿಕ್ಕೆ. ಸಾಮಗ್ರಿಗಳನ್ನೆಲ್ಲ ಹುರ್ಕೊಳ್ಬೇಕು. ಮೊದಲಿಗೆ ಕೊತ್ತಂಬರಿ ಹಾಕ್ತಿದ್ದೀನಿ, 2 ಟೇಬಲ್ಸ್ಪೂನು. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಜೀರಿಗೆ 1 ಟೀಸ್ಪೂನು, ಕರಿಮೆಣಸು 10, ಚಕ್ಕೆ 1 ಪೀಸ್, ಏಲಕ್ಕಿ 1, ಲವಂಗ 3, ಜಾಯಿ ಹೂವು ಸ್ವಲ್ಪ 1 ಪೀಸ್ ಅಂದು, ಇದು ಮುಗ್ಗು, ಇದನ್ನು 2 ಎಸಳು ಮಾತ್ರ ಹಾಕ್ತಿದ್ದೀನಿ. ಮುಗ್ಗು 2 ಎಸಳು, ಸೋಂಪು 1/2 ಟೀಸ್ಪೂನು, ಮೆಂತ್ಯ 5, ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಇದನ್ನೀಗ ಚೆನ್ನಾಗಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಹಾಕಿಕ್ಕಿಲ್ಲ, ಡ್ರೈ ರೋಸ್ಟ್ ಮಾಡಬೇಕು. ಸಾಮಾಗ್ರಿ ಎಲ್ಲ ಸ್ವಲ್ಪ ಫ್ರೈ ಆಯಿತು. ಇವಾಗ ನಾನು ಬೆಳ್ಳುಳ್ಳಿ ಹಾಕ್ತಿದ್ದೀನಿ, 6 ಬೆಳ್ಳುಳ್ಳಿ ಕಟ್ ಮಾಡಿದ್ದೀನಿ. ಈರುಳ್ಳಿ 1, ಇದು ಸಹ ಈಗೇನೆ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ಕೆಂಪು ಮೆಣಸು ಇದರ 12 ಇದೆ. ಸಾಮಗ್ರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಿನ್ನು. ಈ ಸಾಮಗ್ರಿ ಎಲ್ಲ ಫ್ರೈ ಆಯ್ತು. ಇದು ಇನ್ನು ತಣ್ಣಾಗಿ ಆದಮೇಲೆ ಗ್ರೈಂಡ್ ಮಾಡಬೇಕು. ಇದು ಸಾಕು. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈ ಉಳಿದಿಟ್ಟ ಸಾಮಗ್ರಿಗಳನ್ನೆಲ್ಲ ಇದಕ್ಕೆ ಹಾಕ್ತಿದ್ದೀನಿ. ಹುಳಿ ಹಾಕ್ತಿದ್ದೀನಿ, ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಹುಳಿ ಮುಂಚಿಗೆ ಸ್ವಲ್ಪ ಜಾಸ್ತಿ ಹುಣಸೆ ಹುಳಿ ಹಾಕಬೇಕು. 1/2 ಟೀಸ್ಪೂನ್ ಅರಶಿನ, ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇದನ್ನೀಗ ಗ್ರೈಂಡ್ ಮಾಡಿ ತರ್ತಿದ್ದೀನಿ. ಗ್ರೈಂಡ್ ಮಾಡಿ ಆಯಿತು. ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ. 1 ಟೇಬಲ್ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೀನಿ. ಯಾವುದು ಎಣ್ಣೆ ಕೂಡ ಹಾಕ್ಬೋದು. 1/2 ಟೀಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಈರುಳ್ಳಿ 1 ಹಾಕ್ತಿದ್ದೀನಿ. ಟೋಟಲ್ 2 ಈರುಳ್ಳಿ ಹಾಕಿದ್ದೀನಿ. 1 ಗ್ರೈಂಡ್ ಮಾಡಲಿಕ್ಕೆ, 1 ಫ್ರೈ ಮಾಡಲಿಕ್ಕೆ. ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಯಿತು. ಈಗ ಟೊಮೆಟೊ 1 ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ 1 ಟೀಸ್ಪೂನು. ಈಗ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬೇಕು ನೋಡ್ಕೊಂಡು. ಈಗ ಗ್ರೈಂಡ್ ಮಾಡಿದ ಮಸಾಲನ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಜಾಸ್ತಿ ತೆಳುವು ಮಾಡಬಾರ್ದು. ಇಷ್ಟು ದಪ್ಪ ಇರಬೇಕು. ತೆಳುವು ಮಾಡಬಾರ್ದು ಪುಳಿ ಮುಂಚಿ. ಇದು ಹುಳಿ ಸಹ ಇದೆ, ಖಾರ ಸಹ ಇದೆ, ಒಟ್ಟಿಗೆ ಇದೆ ಹುಳಿ ಖಾರ. ಇದೇ ಕುದಿ ಬರಬೇಕು ಚೆನ್ನಾಗಿ. ಮುಚ್ಚಿ ಇಡ್ತಾ ಇದ್ದೀನಿ 1 ನಿಮಿಷ. ತೆಗಿತಾ ಇದ್ದೀನಿ, 1 ನಿಮಿಷ ಆಯಿತು. ಇದಕ್ಕೆ ಈಗ ಕಟ್ ಮಾಡಿದ ಬಂಗುಡೆನ ಹಾಕ್ತಿದ್ದೀನಿ. ಚೆನ್ನಾಗಿ ಕುದಿ ಬಂದ ಮೇಲೆ ಬಂಗುಡೆನ ಹಾಕಬೇಕು. ಈಗ ಮಿಕ್ಸ್ ಮಾಡ್ತಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಇದು 1 ನಿಮಿಷ ಕುದಿಯಲು ಬಿಡ್ತೀನಿ. ಈಗ ಜಾಸ್ತಿ ಬೇಯಲಿಕ್ಕಿಲ್ಲ, ಎಲ್ಲ ಕರಗಿ ಹೋಗುತ್ತೆ ಬಂಗುಡೆ. 1 ನಿಮಿಷ ಆಯ್ತು, ತೆಗಿತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ಸ್ಪೂನ್ ಮೆಲ್ಲ ಹಾಕ್ಬೇಕು, ಇನ್ನು ಬಂಗುಡೆ ಎಲ್ಲ ಕರಗಿ ಹೋಗುತ್ತೆ. ಬಂಗುಡೆ ಪುಳಿ ಮುಂಚಿ ರೆಡಿ ಆಯ್ತು. ತುಂಬಾ ಚೆನ್ನಾಗಿದೆ ಅನ್ನದ ಜೊತೆ ಎಲ್ಲ. ಯಾವುದಕ್ಕೂ ಆಗ್ತದೆ ಇದು. ನೀವು ಸಮಯ ಟ್ರೈ ಮಾಡಿ.